ನಮಸ್ಕಾರ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು ನಾವು ಹೇಳ್ತೀವಿ ನೋಡಿ ಅಲಂಕಾರ ಪ್ರಿಯ ವಿಷ್ಣು ಜಲಾರ್ಧಾರ ಪ್ರಿಯೋ ಶಿವ ನಮಸ್ಕಾರ ಪ್ರಯೋ ಭಾನು ಅಂತ ಅಂದರೆ ವಿಷ್ಣು ಅಲಂಕಾರ ಪ್ರಿಯ ನಾವು ಶಿವನಿಗೆ ಪೂಜೆ ಅಂದರೆ ಏನು ಹೇಳ್ತೀವಿ ಅಭಿಷೇಕ ಅಭಿಷೇಕಕ್ಕೆ ಎಷ್ಟು ಮಹತ್ವ ಇದೆ ಅಲ್ವಾ ಅಭಿಷೇಕ ಪ್ರಿಯ ಶಿವ ಅಂದರೆ ಪರಶಿವನಿಗೆ ಅಭಿಷೇಕ ಸೇವೆಯೇ ಅತ್ಯಂತ ಪ್ರೀತಿ ಸೂರ್ಯನಿಗೆ ನಮಸ್ಕಾರ ಸೂರ್ಯ ನಮಸ್ಕಾರ ಮಾಡ್ತೀವಲ್ಲ ಸೊ ಮಹಾಶಿವನಿಗೆ ದೇಹ ಮನಸ್ಸು ಬುದ್ಧಿ ಎಂಬ ತ್ರಿದಳಗಳನ್ನು ಬಿಲ್ವ ತ್ರಿದಳನ್ನು ತ್ರಿದಳಗಳನ್ನು ಅರ್ಪಿಸೋಣ ಬಿಲ್ವ ಪ್ರಿಯ ಶಿವ ಅಲ್ವಾ ಈ ಬಿಲ್ವ ತ್ರಿದಳ ಇರೋದು ದೇಹ ಮನಸ್ಸು ಬುದ್ಧಿಗಳನ್ನು ಮಹಾಶಿವರಾತ್ರಿ ಎಂದು ನಾವು ಭಕ್ತಿಯಿಂದ ಶಿವನನ್ನು ಪೂಜಿಸೋಣ ಭಗವಂತ ಏನು ಬಯಸ್ತಾನೆ ಕೇವಲ ಭಕ್ತಿಯನ್ನು ಮಾತ್ರ ಉಳಿದ ಪೂಜೆ ಅರ್ಚನೆ ಆರಾಧನೆ ಎಲ್ಲ ಆ ಭಕ್ತಿಯಿಂದ ಬರಬೇಕು ಏನೂ ಇಲ್ಲದೆ ಹೋದರೆ ಒಂದು ಬಿಲ್ವಾರ್ಚನೆ ಮಾಡಿದ್ರೆ ಸಾಕು ಏಕ ಬಿಲ್ವಂ ಶಿವ ಅಂತ ಒಂದು ಬಿಲ್ವ ಪತ್ರೆಯನ್ನು ಭಕ್ತಿಯಿಂದ ಅರ್ಪಿಸಿದರೂ ಸಾಕು ಇನ್ನೂ ಬೇಕಿದ್ರೆ ಶಿವಕ್ಷೇತ್ರಗಳ ದರ್ಶನ ಮಾಡೋದು ಉಪವಾಸವಿರೋದು ನಾಲ್ಕು ಆಮ್ಗಳಲ್ಲಿ ಪೂಜೆ ಮಾಡೋದು ಜಾಗರಣೆ ಇವುಗಳೆಲ್ಲ ನಾವು ಮಾಡಿದರೆ ಮಹಾದೇವನನ್ನು ಭಕ್ತಿಯಿಂದ ಆರಾಧಿಸ್ದಂಗೆ ಹಾಗೆ ಆಗತ್ತೆ ಎಲ್ಲವನ್ನ ಭಗವಂತ ಕೊಡ್ತಾನೆ ಶಿವ ಕೊಡ್ತಾನೆ ಅಂತ ಅದಕ್ಕೆ ಹೇಳ್ತೀನಿ ಶಿವನನ್ನು ಭಾನುವಾರ ಬೇಲ್ಪತ್ರೆಗಳಿಂದ ಸೋಮವಾರ ತುಳಸಿ ದಳಗಳಿಂದ ಮಂಗಳವಾರ ಬೇಲದ ಪತ್ರೆ ಬುಧವಾರ ಫಲ ಮತ್ತು ಪತ್ರೆಗಳು ಗುರುವಾರ ದವನ ಶುಕ್ರವಾರ ನೆರಳೆ ಶನಿವಾರ ವಿಷ್ಣುಕಾಂತ ಪತ್ರೆ ಮತ್ತು ದರ್ಬೆಯಿಂದ ಪೂಜಿಸಿದರೆ ದೀರ್ಘಾಯುಷ್ಯ ಆರೋಗ್ಯ ಎಲ್ಲ ಸಿಗುತ್ತೆ ಅಂತ ಉಮ್ಮತಿ ಪುಷ್ಪಗಳಿಂದ ಪೂಜಿಸಿದ್ರೆ ಉತ್ತಮ ಸಂತಾನ ಅರ್ಕ ಪುಷ್ಪಗಳಿಂದ ಅಂದರೆ ಶೌರ್ಯ ಕಣಗಲೆಯಿಂದ ಪೂಜಿಸಿದರೆ ಶತ್ರುಜಯ ಬಂಧುವುಖ ಪುಷ್ಪಗಳಿಂದ ಪೂಜಿಸಿದ್ರೆ ಸಂಪತ್ತು ದೊರೆಯುತ್ತೆ ಅಂತ ಇದು ಬಹಳ ಚಂದ ಚಂದವಾದ ಒಂದು ಬರವಣಿಗೆ ತುಂಬ ವಿಷಯಗಳನ್ನು ತಮ್ಮ ಬರವಣಿಗೆಯಿಂದ ನಮಗೆಲ್ಲರಿಗೂ ತಿಳಿಯುವಂತೆ ಮಾಡ್ತಾ ಇರೋದು ಶ್ರೀಮತಿ ಆಶಾ ನಾಗಭೂಷಣ ಅದನ್ನೇ ಓದಿದೆ ನಾನು ನಿಮ್ಮ ಜೊತೆ ನನಗೆ ಎಷ್ಟು ಅರ್ಥ ಆಯಿತು ಅದನ್ನ ಅರ್ಥ ಮಾಡಿಕೊಂಡು ಹಂಚ್ಕೊಳ್ತಾ ಇದ್ದೇನೆ ಶಿವರಾತ್ರಿ ದಿನ ನಾವು ಜಾಗರಣೆ ಮಾಡ್ತೇವೆ ಮಧ್ಯರಾತ್ರಿಯಲ್ಲಿ ಶಿವನಿಗೂ ಪಾರ್ವತಿಗೂ ಕಲ್ಯಾಣವಾಗುತ್ತೆ ಅಂತ ಈ ವಿವಾಹಕ್ಕೆ ಮೂರು ಲೋಕಗಳು ಅಂದು ಜಾಗರಣೆ ಮಾಡಿರ್ತದೆ ಮಧ್ಯರಾತ್ರಿ ಅಲ್ವಾ ಅದಕ್ಕೋಸ್ಕರ ನಾವು ಸಹ ಆವತ್ತು ನಿದ್ದೆ ಮಾಡದೆ ಜಾಗರಣೆ ಮಾಡ್ತೀವಿ ಶಿವನನ್ನು ಸ್ತುತಿಸ್ತೀವಿ ಅಂತ ಪುರಾಣಗಳ ಉಲ್ಲೇಖಗಳ ಪ್ರಕಾರ ಪರಮೇಶ್ವರ ಲಿಂಗರೂಪಕ್ಕೆ ಪರಿವರ್ತನೆ ಪರಿವರ್ತನೆಯಾದದ್ದು ಸಹ ಮಾಘಬಹುಳ ಚತುರ್ದಶಿಯ ದಿನ ಅದಕ್ಕೋಸ್ಕರ ಆವತ್ತು ಎಲ್ಲರೂ ಶಿವಭಕ್ತರೆಲ್ಲರೂ ನಾವು ಮಹಾಶಿವರಾತ್ರಿ ಆಚರಿಸ್ತೇವೆ ಅಭಿಷೇಕ ಪ್ರಿಯ ಈಶ್ವರನಿಗೆ ಬಿಲ್ವ ಪತ್ರೆ ಇಷ್ಟ ಈಗಾಗಲೇ ಹೇಳಿದ್ವಲ್ಲ ಬಿಲ್ವ ವೃಕ್ಷಕ್ಕೆ ಶ್ರೀವು ಬಿಲ್ವ ವೃಕ್ಷ ಇದೆಯಲ್ಲ ಬಿಲ್ಪತ್ರೆ ಗಿಡ ಅಂತ ಹೇಳ್ತೀವಲ್ಲ ಅದನ್ನು ಶ್ರೀವೃಕ್ಷ ಅಂತಾರೆ ಶ್ರೀಪರ್ಣೀಯ ಅಂತಲೂ ಸಹ ಹೆಸರಿದೆ ಪರ್ಣ ಎಲೆ ಅಲ್ವಾ ಮಹಾಲಕ್ಷ್ಮಿಯ ಪತಿಯಾದ ಶ್ರೀ ವಿಷ್ಣು ಈಶ್ವರನ ಅರ್ಚನೆಗೋಸ್ಕರ ಸೃಷ್ಟಿ ಮಾಡಿದ್ದಂತೆ ಈ ಬಿಲ್ವ ವೃಕ್ಷವನ್ನು ಇದರ ಪತ್ರೆಗಳಿಂದ ಪೂಜಿಸಿದರೆ ಅಭೀಷ್ಟಗಳನ್ನೆಲ್ಲ ಶಿವ ಈಡೇರಿಸುತ್ತಾನೆ ಈ ಬಿಲ್ವ ಪತ್ರೆ ನೋಡಿದ್ದೀವಿ ಇದರಲ್ಲಿ ಮೂರು ಎಲೆ ಇರುತ್ತೆ ಪರಮಾತ್ಮನ ಪೂಜೆ ನೀನೆ ಪೂಜಿಸಲ್ಪಡುವುದು ನೀನೆ ಪೂಜಾ ಕ್ರಿಯೆಯೂ ನೀನೇ ಅಂತ ಅದ್ವೈತ ಸಂಕೇತದ ದೃಷ್ಟಿಯಿಂದ ಈ ಬಿಲೋಪತ್ರೆಯನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಏನೇ ನಾವು ಮಾಡಿದ್ರು ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಆವಾಗ ಭಗವಂತ ಶಿವ ನಮ್ಮ ದುಃಖವನ್ನೆಲ್ಲ ನೀಗಿಸಿ ಸುಖವನ್ನು ನೀಡ್ತಾನೆ ಈ ನಾಲ್ಕು ಜಾವದ ಶಿವರಾತ್ರಿಯನ್ನು ಶಿವರಾತ್ರಿಯಲ್ಲಿ ಶಿವನನ್ನು ನಾಲ್ಕು ಜಾವದ ನಾಲ್ಕು ಜಾವದಲ್ಲಿ ಪೂಜೆ ಮಾಡ್ತೀವಿ ಹೇಗೆಂದರೆ ಒಂದು ಜಾವ ಅಂತ ಹೇಳಿದರೆ ಎರಡು ಗಂಟೆ ಮೂವತ್ತು ನಿಮಿಷ ಮೊದಲನೆಯ ಜಾವದಲ್ಲಿ ಶಿವನ ಲಿಂಗಕ್ಕೆ ಪಂಚಗವ್ಯದಿಂದ ಅಭಿಷೇಕ ಮಾಡಬೇಕು ರೇಷ್ಮೆ ಬಟ್ಟೆಯನ್ನು ಹೊದಿಸಬೇಕು ಅಕ್ಷತೆ ಇಟ್ಟು ಚಿನ್ನಾಭರಣಗಳಿಂದ ಲಿಂಗವನ್ನು ಅಲಂಕರಿಸಬೇಕು ತಾವರೆ ಹೂವು ಬಿಲುಪತ್ರಗಳಿಂದ ಅರ್ಚನೆ ಮಾಡಿ ಋಗ್ವೇದವನ್ನು ಪಾರಾಯಣ ಮಾಡಿ ಪೂಜಿಸೋದು ಅಂತ ಎರಡನೇ ಜಾವ ಶಿವಲಿಂಗಕ್ಕೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ಹಳದಿ ವಸ್ತ್ರವನ್ನು ಹೊದಿಸಬೇಕು ಅಕ್ಷತೇಟು ರತ್ನಾಭರಣಗಳಿಂದ ಅಲಂಕಾರ ಮಾಡಿ ತುಳಸಿ ಮತ್ತು ಬಿಲ್ಲುಪತ್ರೆಯಿಂದ ಅರ್ಚನೆ ಮಾಡಿ ಯಜುರ್ವೇದದಿಂದ ಪಾರಾಯಣ ಮಾಡಿ ಶಿವನನ್ನು ಪೂಜಿಸಬೇಕು ಅಂತ ಮೂರನೇ ಜಾವದಲ್ಲಿ ಶಿವಲಿಂಗಕ್ಕೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿ ಕೆಂಪು ರೇಷ್ಮೆ ವಸ್ತ್ರವನ್ನು ಹೊದಿಸೋದು ಗೋಧಿ ಅಕ್ಷತೆಯನ್ನು ಇಡಬೇಕು ಮಾಣಿಕ್ಯ ಆಭರಣಗಳಿಂದ ಅಲಂಕಾರ ಮಾಡಿ ವಿವಿಧ ಪತ್ರಗಳಿಂದ ಅರ್ಚಿಸಿ ಸಾಮವೇದದಿಂದ ಪಾರಾಯಣ ಮಾಡಿ ಶಿವನನ್ನು ಪೂಜಿಸಬೇಕು ನಾಲ್ಕನೇ ಜಾವದಲ್ಲಿ ಶಿವಲಿಂಗಕ್ಕೆ ಹಾಲಿನಿಂದ ಅಭಿಷೇಕ ಮಾಡಿ ನೀಲಿ ವಸ್ತ್ರವನ್ನು ಹೊದಿಸಿ ಉದ್ದಿನ ಬೇಳೆಯ ಅಕ್ಷತೆ ಇಟ್ಟು ಮುದ್ರಾಭರಣಗಳಿಂದ ಅಲಂಕಾರ ಮಾಡಿ ಸುಗಂಧ ಭರಿತ ಹೂಗಳಿಂದ ಅರ್ಚನೆ ಮಾಡಿ ಅಥರ್ಬಣ ವೇದದಿಂದ ಪಾರಾಯಣ ಮಾಡಿ ಶಿವನನ್ನು ಪೂಜಿಸಬೇಕಂದ್ರೆ ನಾಲ್ಕು ಯಾಮಗಳಿದೆಲ್ಲ ಎಲ್ಲ ಪೂಜೆ ಮಾಡ್ತೀವಿ ಪ್ರತಿಯೊಂದು ಸಲ ಒಂದೊಂದು ವೇದದಿಂದ ನಾವು ಪೂಜೆ ಮಾಡಬೇಕು ಅಂತ ಇದು ಶಿವನಿಗೆ ಅಂದರೆ ಶಿವಭಕ್ತರಿಗೆ ಪವಿತ್ರವಾದ ದಿನ ಈ ಶಿವಪೂಜೆಯಲ್ಲಿ ಐದು ವಿಧ ಹೇಳ್ತಾರೆ ಒಂದು ಶಿವಜ್ಞಾನ ಪೂಜೆ ಇಲ್ಲಿ ಅರಿಯೋದು ಶಿವನ ತತ್ವವನ್ನು ಶಿವಭಕ್ತಿ ಪೂಜೆ ಇಲ್ಲಿ ತನ್ನಲ್ಲಿರುವ ಶಿವನನ್ನು ತಿಳಿಯೋದು ಶಿವಧ್ಯಾನ ಪೂಜೆ ಇಲ್ಲಿ ಏಕಾಗ್ರ ಚಿತ್ತದಿಂದ ಶಿವನನ್ನು ಧ್ಯಾನ ಮಾಡೋದು ಶಿವವ್ರತ ಪೂಜೆಯಲ್ಲಿ ಶುದ್ಧ ಮನಸ್ಸಿನಿಂದ ಶಿವನನ್ನು ಅರ್ಚಿಸೋದು ಶಿವ ಪೂಜೆ ಇದರಲ್ಲಿ ಶಿವನನ್ನು ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ನಿರ್ವಹಿಸುವುದು ಅಂತ ನೋಡಿ ಶಿವನ ತ್ರಿಲೋಕ ಸಂಚಾರಿ ಮತ್ತು ಬ್ರಹ್ಮಸ್ವರೂಪಿ ಅಂತ ಈ ಜಗತ್ತಿಗೆ ತೋರಿಸೋದಕ್ಕೋಸ್ಕರ ಭೂಮಿಯಿಂದ ಆಕಾಶದವರೆಗೆ ಎತ್ತರವಾಗಿ ಶಿವಲಿಂಗದ ರೂ ಶಿವಲಿಂಗದ ರೂಪದಲ್ಲಿ ಜ್ಯೋತಿಯಾಗಿ ನಿಂತ ದಿನವೇ ಶಿವರಾತ್ರಿ ಯಾವಾಗಲೂ ನಾವು ಶಿವರಾತ್ರಿ ಅಂತ ಹೇಳ್ತಾ ಇರ್ತೀವಲ್ಲ ಒಂದಿನ ನಿತ್ಯ ಶಿವರಾತ್ರಿ ಒಂದು ಪಕ್ಷ ಶಿವರಾತ್ರಿ ಮಾಸ ಶಿವರಾತ್ರಿ ಹೇಳ್ತೀವಿ ಯೋಗ ಶಿವರಾತ್ರಿ ಮತ್ತು ಇವತ್ತು ಮಹಾ ಶಿವರಾತ್ರಿ ನಾವು ಶಿವನ ವಿಶೇಷ ಮಂತ್ರ ಏನು ಬೇಡಪ್ಪ ಪಂಚಾಕ್ಷರಿ ಮಂತ್ರ ಏನದು ನಮಶ್ ಶಿವಾಯ ನಮಶ್ ಶಿವಾಯ ಇದಕ್ಕೆ ಓಂ ಸೇರಿಸ್ಕೊಳ್ತೀವಿ ಓಂ ನಮಃ ಶಿವಾಯ ಅಂತ ನಿರಂತರ ಈ ಶಿವ ಮಂತ್ರವನ್ನು ನಾವು ಜಪಿಸ್ತಾ ಇರಬೇಕು ಇಲ್ಲಿ ಪೃಥ್ವಿ ಆಪ ಅಂದರೆ ನೀರು ಪೃಥ್ವಿ ಭೂಮಿ ತೇಜ ತೇಜಸ್ಸು ವಾಯು ಗಾಳಿ ಮತ್ತು ಆಕಾಶ ಎಂಬ ಪಂಚಭೂತಗಳು ಮತ್ತು ಗಂಧ ರಸ ರೂಪ ಸ್ಪರ್ಶ ಮತ್ತು ಶಬ್ದವೆಂಬ ಪಂಚತನ್ಮಾತ್ರೆಗಳು ಸೇರಿವೆ ಶಿವನ ದರ್ಶನ ಹೇಗೆ ಮಾಡಬೇಕು ಅನ್ನೋದು ನಾನೊಂದು ವಿಡಿಯೋ ಹಾಕಿದ್ದೀನಿ ನೋಡಿ ನಂದೀಶ್ವರನ ಹಿಂಭಾಗವನ್ನು ನಾವು ಸ್ಪರ್ಶಿಸುತ್ತಾ ನಂದೀಶ್ವರನ ಕೊಂಬುಗಳಿದೆಲ್ಲ ಶೃಂಗಗಳ ಶೃಂಗಗಳು ಅದರ ಮಧ್ಯದಿಂದ ನಾವು ಶಿವನನ್ನು ಕಾಣಬೇಕು ಯಾಕೆಂದರೆ ಇದರಲ್ಲಿ ಪ್ರಾಣಿಗಳಲ್ಲೂ ಶಿವನನ್ನು ಕಾಣು ಎಂಬ ಒಂದು ಅರ್ಥ ಇದೆ ಅಂತ ಸೊ ಈ ದಿನ ಭಗವಂತ ಶಿವ ದುಃಖವನ್ನು ನೀಗಿಸಿ ಎಲ್ಲರಿಗೂ ಶುಭದ ಅಥವಾ ಸುಖದ ಫಲವನ್ನು ನೀಡುವ ರಾತ್ರಿ ಶಿವರಾತ್ರಿ ಪ್ರಳಯವಾದ ಬಳಿಕ ಬಳಿಕ ಇಡೀ ವಿಶ್ವವೇ ಯಾರಲ್ಲಿ ಲೀನವಾಗಿ ನಿದ್ರಾವಸ್ಥೆಯಲ್ಲಿರುವುದೋ ಆತನೇ ಶಿವ ಪ್ರಪಂಚದ ವಸ್ತುವೆಲ್ಲವೂ ಯಾವ್ದ್ರೊಳಗೆ ಯಾವುದರೊಳಗೆ ಲೀನವಾಗಿ ಬಿಡುತ್ತಲ್ಲ ಅದೇ ಲಿಂಗ ಶಿವನನ್ನು ಮೂರ್ತಿ ರೂಪ ಮತ್ತು ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತೇವೆ ಆದರೆ ಲಿಂಗದ ರೂಪದಲ್ಲೇ ನಾವು ಪೂಜೆ ಮಾಡುವುದು ಹೆಚ್ಚು ಆಚರಣೆಯಲ್ಲಿರುವುದು ಲಿಂಗ ಅಂದರೆ ಚಿಹ್ನೆ ಅಥವಾ ಗುರ್ತು ಈ ಲಿಂಗವು ಸಾಕಾರದಿಂದ ನಿರಾಕಾರಕ್ಕೆ ಸಾಗಲು ನಮಗೆ ನೆರಕ ನೆರವಾಗುತ್ತೆ ಮತ್ತು ಈ ಜಗತ್ತೇ ಒಂದು ಎಂಬ ಭಾವನೆಯನ್ನು ಮೂಡಿಸುತ್ತೆ ಚರಲಿಂಗ ಸ್ಥಿರಲಿಂಗ ಅಂತ ಹೇಳ್ತಾರೆ ಎರಡು ಲಿಂಗದಲ್ಲಿ ಎರಡು ವಿಧ ಮನೆಯಲ್ಲಿ ಪೂಜಿಸುವ ಲಿಂಗವನ್ನು ಚರಲಿಂಗ ಅಂತಾರೆ ಇದನ್ನು ನಾವು ಮಣ್ಣು ಹಿಟ್ಟು ಯಾವುದರಿಂದಾದರೂ ಪೂಜೆ ಮಾಡಿ ವಿಸರ್ಜನೆ ಮಾಡಬಹುದು ಇನ್ನು ಕೆಲವರು ಲಿಂಗವನ್ನು ಮೈ ಮೇಲೆ ಧರಿಸ್ತಾರ ಈ ಲಿಂಗವನ ಚರಲಿಂಗ ಅಂತ ಹೇಳ್ತಾರೆ ದೇವಾಲಯಗಳಲ್ಲಿ ಸ್ಥಾಪಿಸುವ ಲಿಂಗಗಳಿಗೆ ಸ್ಥಿರಲಿಂಗ ಅಂತ ಹೇಳ್ತಾರೆ ಇವುಗಳನ್ನು ಕಲ್ಲು ಮತ್ತು ಲೋಹಗಳಿಂದ ತಯಾರಿಸಿರ್ತಾರೆ ಕೆಲವರು ಶಿವನನ್ನು ವಿವಿಧ ರೂಪದಲ್ಲಿ ಚಿತ್ರಿಸಿ ಪೂಜೆ ಮಾಡ್ತಾರೆ ಅದೇ ಹರಿಹರ ಮೂರ್ತಿ ಉಗ್ರಮೂರ್ತಿ ನೃತ್ಯ ಮೂರ್ತಿ ದಕ್ಷಿಣಾಮೂರ್ತಿ ಅರ್ಧನಾರೀಶ್ವರ ಮೂರ್ತಿ ಭಿಕ್ಷಾಟನಾ ಮೂರ್ತಿ ಈ ರೀತಿ ನಾವು ಮುಖ್ಯವಾಗಿ ದಿನ ಬೇಕು ಏನು ಬೇಕು ನಮಗೆ ಅಂತ ಹೇಳಿದ್ರೆ ನಾವು ಭಕ್ತಿಯಿಂದ ಶಿವನನ್ನು ಪೂಜಿಸೋಣ ಇದು ಬಹಳ ಉತ್ತಮವಾದ ಬರವಣಿಗೆ ಇದು ನನಗೆ ಮುಖಪುಸ್ತಕದಲ್ಲಿ ಸಿಕ್ಕಿದ್ದು ಆರತಿ ನಾಗಪ್ಪ ಅವರು ಬರೆದಿರುವಂತಹದ್ದು ಅಂತಹದ್ದು ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸೋಣ